ಹಾಯ್ ಫ್ರೆಂಡ್ಸ್, ಇವತ್ತಿನ ನಮ್ಮ ರೆಸಿಪಿ ಅಂಬೆ ಕೊಂಬಿನ ತಂಬುಳಿ. ಅಂಬೆ ಕೊಂಬು, ಸುಟ್ಟಿರುವಂಥ ಒಂದೆರಡು ಹಸಿಮೆಣಸು, ರುಚಿ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಾಯಿ ತುರಿ, ಮತ್ತು ಒಂದು ಕಪ್ಪು ಮೊಸರು. ಇದನ್ನು ಮಿಕ್ಸಿಗೆ ಹಾಕಿ ಹರ್ಕೊಳ್ಳೋಣ. ತೆಂಗಿನ ತುರಿ, ಆಮೇಲೆ ಒಂದೆರಡು ಹಸಿಮೆಣಸು, ಮತ್ತು ಅಂಬೆ ಕೊಂಬು. ಇದು ನೋಡೋಕೆ ಶುಂಠಿ ನೋಡಿದಾಗೆ ಕಾಣುತ್ತೆ, ಆದರೆ ಇದು ಮಾವಿನಕಾಯಿನ ಪರಿಮಳ ಇರುತ್ತೆ. ಇದಕ್ಕೆ ಇದನ್ನು ರುಬ್ಕೊಳ್ಬೇಕು. ಈಗ ಸ್ವಲ್ಪ ನೀರು ಹಾಕಿ, ಈಗ ಅರ್ಧ ಆಗಿದೆ. ಮೊಸರು, ಆಮೇಲೆ ಉಪ್ಪು, ಇಷ್ಟು ಬೇಕಾದ ಅಷ್ಟು. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡು ಎಷ್ಟು ಬೇಕಾಗುತ್ತೆ ಅಷ್ಟು ತೆಳ್ಳಗೆ ಮಾಡಿ. ಅಂಬೇಕೊಂಬಂತಂಬಳಿ ರೆಡಿಯಾಗಿದೆ. ಬೇಕಾದರೆ ಒಗ್ಗರಣೆ ಕೂಡ ಮಾಡ್ಕೊಳ್ಬೋದು ನೀವು.